ಬಂದಿರೋ ವಿಷಯ ಹೇಳಿಸಿದ್ದಯ್ಯ. ಅದೇ ಕಣವರ್ದ, ಅವತ್ತು ಕೆರೆಗೆ ಏರಿನ ಕಟ್ಟೋದಕ್ಕೆ ಎಲ್ಲರನ್ನು ಒಪ್ಪಿಸ್ಬಿಟ್ನಲ್ಲ, ಅದಕ್ಕೆ ನಿನ್ನ ಅಳಿಯನ್ನ ನಾನು ಹೊಗಳ್ತಾ ಇರೋದು. ಏರಿ ಕಟ್ಸಿ. ಏರಿ ಕಟ್ಟಿದ್ರೆ ನೀರೆಲ್ಲ ವ್ಯರ್ಥ ಆಗುತ್ತಲ್ಲ, ಅದಕ್ಕೇನೆ ಬೆಳೆದಿರುವಂತ ಬೆಳೆ ನಷ್ಟ ಆಗ್ಬಾರ್ದು ಅಂತ ಒಂದು ಕಟ್ಟೆನ ಕಟ್ಟಿ ಕಾಲುವೆನ ಹರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಊರ್ನವರೆಲ್ಲ ಮಾತಾಡ್ಕೋತಾ ಇದಾರೆ. ಹಾಗೆ ಮಾಡೋಣ ಬಿಡು. ಅದಕ್ಕಾಗೋ ಖರ್ಚನ್ನ 200 ಭರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನ ಹೇಳೋದಕ್ಕೆ ಇಲ್ಲಿವರೆಗೆ ಬಂದಿದ್ದು. ಇದಕ್ಕೆ ನೀವೇನು ಹೇಳ್ತೀರಾ? ಸರಿ, ಅಷ್ಟೇ ತಾನೇ. ಇನ್ನ ನೀವು ಇಲ್ಲಿಂದ ಹೊರಡಿ. ಇದೇನು ವರದ, ನಿನ್ನ ಮನೆಗೆ ಬಂದವ್ರನ್ನ ಅತಿಥಿ ಸತ್ಕಾರ ಮಾಡದೆ ಕಳಿಸೋದಿಲ್ಲ ಅಲ್ವಾ ನೀನು? ಅಂಥದ್ರಲ್ಲಿ ನಮಗೆ ಕುಡಿಯೋಕೊಂಡು ನೋಟ ನೀರು ಕೊಡ್ದೇನೆ ಯಾವಾಗ ಎದ್ದೋಗ್ತಾರ ಅಂತ ಕಾಯ್ತಾನೆ ಇದೆಯಲ್ಲ. ಕುಡಿಯೋದಕ್ಕೆ ನೀರೇನ್ಸಿದ್ದಯ್ಯ? ನಮ್ಮ ತಂಗಿ ಕಾಫಿನ ತಂದ್ಕೊಡ್ತಾಳೆ. ಇವಾಗಲೇ ತಗೊಂಡು ಬರ್ತೀನಣ್ಣ. ಸಿದ್ದಯ್ಯ, ನಾನು ಹೊರಗಡೆ ಹೋಗ್ಬೇಕು. ಯಜಮಾನ್ರೆ, ಪಂಚಾಯತ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಯಜಮಾನ್ರೆ. ಬರ್ತೀನಿ, ನೀನು ಹೊರಡು. ಆಗ್ರಿ ಯಜಮಾನ್ರೆ, ಹೇಳಿದ್ನಲ್ಲ ಸಿದ್ದಯ್ಯ ಹೊರಗೆ ಹೋಗ್ಬೇಕು ಅಂತ. ಸರಿ ಸರಿ ವರದ, ಯಾವುದೋ ಪಂಚಾಯತಿಗೆ ಹೋಗ್ತಿರೋ ಆಗಿದೆ. ಕಾಫಿ ಇನ್ನೊಂದ್ಸಲ ಬಂದು ಕುಡಿತೀನಿ ಬಿಡು. ನಡಿ ಕೆಂಪಯ್ಯ. ಬರ್ತೀನಿ ವರದರಾಜ್ ಅವರೇ. ಹ್ಮ್, ಬರ್ತೀನಿ. ಒಳ್ಳೇದು. ಸುಭದ್ರ, ನಿನ್ ಮಗಳು ಒಂದು ಕ್ಷಣ ಕೂಡ ನಡುಮನೆಗೆ ಬರಬಾರದು. ಸೌಜನ್ಯ, ನಾನು ಪಂಚಾಯತ್ಗೆ ಹೋಗ್ತಾ ಇದ್ದೀನಿ, ಶಿವರಾಜ್ಗೆ ಬರಕ್ ಹೇಳು. ಅಯ್ಯಯ್ಯೋ, ಇದೇನಿದು? ಲ್ಯಾಂಡ್ ಕೊಡ್ಸಿರೋ ಏಜೆಂಟ್ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಬಂದೇಬಿಟ್ನಲ್ಲಪ್ಪ. ಏನು ಅರ್ಜೆಂಟಾಗಿ ಬಾ ಅಂದೆ? ಅದು ಏನು ಅಂದ್ರೆ, ಅದು ನಾವು ಕೊಂಡ್ಕೋತಿರೋ ಲ್ಯಾಂಡ್ ರಿಜಿಸ್ಟ್ರೇಷನ್. ಹೌದು, ಅದು ಇವತ್ತೇ ಅಲ್ವಾ? ಟೈಮ್ ಏನಾದ್ರೂ ಹೇಳಿದ್ರಾ? ರಿಜಿಸ್ಟ್ರೇಷನ್ ಆದ ತಕ್ಷಣ ನಾನು ಹೋಗ್ಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಹಾಗೇನಲ್ಲ, ಅದು ಏನು ಅಂದ್ರೆ, ಅದು ಏನಾಯ್ತು, ನಾವು ಲ್ಯಾಂಡ್ ಏಜೆಂಟ್ ಹತ್ರ ಕೊಂಡ್ಕೊಂಡ್ವಿ ಅಲ್ವಾ, ಅವ್ನ ಫೋನೇ ರಿಸೀವ್ ಮಾಡ್ತಿಲ್ಲ ಕಣೋ. ಏನ್ ಮಾತಾಡ್ತಾ ಇದೀಯಾ? ಆಲ್ಟರ್ನೇಟ್ ನಂಬರ್ ತಗೊಂಡಿಲ್ವಾ? ಇಲ್ಲ, ಅದು 2 ಡೇಸಲ್ಲಿ ರಿಜಿಸ್ಟ್ರೇಷನ್ ಅನ್ಕೊಂಡ್ವಿ ಅಲ್ವಾ, ಅವೆಲ್ಲ ಯೋಚನೆ ಮಾಡ್ಲಿಲ್ಲ. ಮತ್ತಿವಾಗ ಹೇಗೆ? ಅದೇ ಅರ್ಥ ಆಗ್ತಾ ಇಲ್ಲ ನನಗೆ, ಏನ್ ಮಾಡೋಣ ಅಂತೀಯ? ಬುದ್ಧಿ ಇದೆಯಾ ನಿಂಗೆ?